ಎಚ್ ಕೆ ಪಾಟೀಲ್, ಪರಮೇಶ್ವರ್, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ, ಎಂ ಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಶಿವಾನಂದ ಪಾಟೀಲ್ ಸ್ಥಾನ ಸೇಫ್ ಅಂತ ಹೇಳಲಾಗ್ತಾ ಇದೆ. ಎಲ್ಲರೂ ಸರ್ಕಾರದ ಪರ ಬಂಡೆಯಂತೆ ನಿಂತವರು. ಪ್ರತಿಪಕ್ಷಗಳ ಆರೋಪಗಳಿಗೆ ನಿರಂತರ ಕೌಂಟರ್ ಅನ್ನ ಕೂಡ ಇವರೆಲ್ಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಯಾವುದಕ್ಕೂ ಕೂಡ ಇವರು ಸುಮ್ಮನೆ ಕೂತಿಲ್ಲ. ಯಾವಾಗ್ಲೂ ಕೂಡ ಏನಾದ್ರೂ ಒಂದು ಸುದ್ದಿಯಲ್ಲಿ ಇವರು ಇದ್ದೇ ಇರ್ತಾರೆ. ಸತೀಶ್ ಜಾರಕಿಹೊಳಿ, ಜಾರ್ಜ್ ಮಲ್ಲಿಕಾರ್ಜುನ, ಮಹದೇವಪ್ಪ ಇವರನ್ನ ಬಿಟ್ಟು ಉಳಿದವರಲ್ಲಿ ಕೆಲವರನ್ನ ಚೇಂಜ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಭ್ರಷ್ಟಾಚಾರದ ಹಣೆಪಟ್ಟಿ ಹೊತ್ತು ವಿವಾದಗಳನ್ನ ಎಳ್ಕೊಂಡು ಸರ್ಕಾರಕ್ಕೆ ಸಂಕಷ್ಟ ತಂದಿದ್ದ 7 ಸಚಿವರಿಂದ ಸಂಪುಟದಿಂದ ಕೈಬಿಡುವ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಈಗಾಗಲೇ ಸಚಿವರಲ್ಲೂ ಕೂಡ ಒಂಥರ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಇದರಲ್ಲಿ ಕೆಲವರು ಘಟಾನುಘಟಿ ನಾಯಕರು ಇದ್ದಾರೆ. ಇವರು ಕೂಡ ಈ ಬಾರಿ ಏನು ಒಂದು ಬಿಜೆಪಿಯವರು ಮೂಡಾ ವಿಚಾರ ಇಟ್ಕೊಂಡು ಆಗಿರ್ಬೋದು ಅಥವಾ ವಾಲ್ಮೀಕಿ ವಿಚಾರವನ್ನ ಇಟ್ಕೊಂಡು ರಾಜ್ಯಾದ್ಯಂತ ಏನು ಪ್ರತಿಭಟನೆಯನ್ನ ಮಾಡಿದ್ರು, ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಎಷ್ಟೇ ಗಂಭೀರ ಆರೋಪ ಮಾಡಿದ್ರು ಕೆಲವು ಘಟಾನುಘಟಿ ನಾಯಕರು ಮಾತ್ರ ಬಿಡ್ಲಿಲ್ಲ. ಇವರು ಕೂಡ ಪ್ರತ್ಯುತ್ತರವನ್ನ ಕೊಟ್ಕೊಂಡೇ ಬಂದ್ರು. ಹಾಗಾಗಿ ಇವರಿಗೆ ಸೇಫ್ ಆಗ್ಬೋದು. ಯಾರು ಸುಮ್ಮನೆ ಕೂತ್ಕೊಂಡು ಸರ್ಕಾರಕ್ಕೆ ಒಂದು ಡ್ಯಾಮೇಜ್ ತರುವ ಸ್ಟೇಟ್ಮೆಂಟ್ ಗಳನ್ನ ಇಷ್ಟು ಬಾರಿ ಕೊಟ್ಕೊಂಡು ಬರ್ತಾ ಇದ್ರಲ್ಲ, ಅವರು ಇರೋದು ಬಹುತೇಕ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ.